ನಮಸ್ಕಾರ ಮುಖ್ಯಾಂಶಗಳು ಮೂರನೇ ಹಂತದ ಚುನಾವಣೆ ರಾಜ್ಯದ 14 ಸೇರಿ ಒಟ್ಟು 115 ಲೋಕಸಭಾ ಕ್ಷೇತ್ರಗಳಿಗೆ ಇಂದು ಅಧಿಸೂಚನೆ ಪ್ರಕಟ ನಾಮಪತ್ರ ಸಲ್ಲಿಕೆ ಆರಂಭ ಎರಡನೇ ಹಂತದ ಚುನಾವಣೆಗೆ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳ 455 ನಾಮಪತ್ರ ಪರಿಶೀಲನೆ ವಿಜಯ ಮಲ್ಯ ಷೇರುಗಳ ಮಾರಾಟ ಬ್ಯಾಂಕ್ಗಳ ಒಕ್ಕೂಟಕ್ಕೆ 1000 ಕೋಟಿ ರೂಪಾಯಿ ಜಾರಿ ನಿರ್ದೇಶನಾಲಯ ಏಷ್ಯನ್ ಏರ್ಗನ್ ಶೂಟಿಂಗ್ ಚಾಂಪಿಯನ್ಶಿಪ್ ಭಾರತದ ಮನು ಭಾಕರ್ ಸೌರಭ್ ಚೌಧರಿಗೆ ಚಿನ್ನದ ಪದಕ ವಾರ್ತೆಗಳ ವಿವರ ಮೂರನೇ ಹಂತದಲ್ಲಿ ರಾಜ್ಯದ 14 ಸೇರಿ 14 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 115 ಲೋಕಸಭಾ ಕ್ಷೇತ್ರಗಳಿಗೆ ನಡೆಯಲಿರುವ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಬೀಳಲಿದೆ ಇಂದಿನಿಂದಲೇ ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದ್ದು ಏಪ್ರಿಲ್ 4 ರಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿರುತ್ತದೆ ಏಪ್ರಿಲ್ 5 ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ಉಮೇದುವಾರಿಕೆ ಹಿಂಪಡೆಯಲು ಏಪ್ರಿಲ್ 8 ಕೊನೆಯ ದಿನವಾಗಿದೆ ಈ 14 ಕ್ಷೇತ್ರಗಳಿಗೆ ಏಪ್ರಿಲ್ 23 ರಂದು ಮತದಾನ ನಡೆಯಲಿದೆ ಚುನಾವಣೆಯ ಮತ ಎಣಿಕೆ ಕಾರ್ಯ ಮೇ 23 ರಂದು ನಡೆಯಲಿದೆ ಏಪ್ರಿಲ್ 18 ರಂದು ಎರಡನೇ ಹಂತದಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಸಲ್ಲಿಸಲಾಗಿರುವ ನಾಮಪತ್ರಗಳ ಪರಿಶೀಲನೆ ನಿನ್ನೆ ನಡೆಯಿತು 13 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 97 ಕ್ಷೇತ್ರಗಳಿಗೆ ಈ ಹಂತದಲ್ಲಿ ಮತದಾನ ನಡೆಯಲಿದೆ ಕರ್ನಾಟಕದ 14 ತಮಿಳುನಾಡಿನ ಎಲ್ಲ 39 ಮಹಾರಾಷ್ಟ್ರದ 10 ಉತ್ತರ ಪ್ರದೇಶದ 8 ಅಸ್ಸಾಂ ಬಿಹಾರ ಒಡಿಶಾದ ತಲಾ 5 ಛತ್ತೀಸ್ಗಢ ಮತ್ತು ಪಶ್ಚಿಮ ಬಂಗಾಳದ ತಲಾ 3 ಜಮ್ಮು ಕಾಶ್ಮೀರದ 2 ಮಣಿಪುರ ತ್ರಿಪುರ ಪಾಂಡಿಚೇರಿಯ ತಲಾ 1 ಕ್ಷೇತ್ರಗಳಿಗೆ ಈ ಹಂತದಲ್ಲಿ ಮತದಾನ ನಡೆಯಲಿದೆ ಕರ್ನಾಟಕದಲ್ಲಿ 14 ಕ್ಷೇತ್ರಗಳಿಗೆ 337 ಪುರುಷರು ಮತ್ತು 25 ಮಹಿಳೆಯರು ಸೇರಿ ಒಟ್ಟು 362 ಅಭ್ಯರ್ಥಿಗಳು ಸಲ್ಲಿಸಿದ್ದ 455 ನಾಮಪತ್ರಗಳ ಪರಿಶೀಲನೆ ನಡೆಸಲಾಗಿದೆ ನಾಮಪತ್ರ ಹಿಂಪಡೆಯಲು ನಾಳೆ ಕೊನೆಯ ದಿನವಾಗಿದೆ ರಾಜ್ಯದ ಒಟ್ಟು 28 ಕ್ಷೇತ್ರಗಳ ಪೈಕಿ 21 ರಲ್ಲಿ ಕಾಂಗ್ರೆಸ್ 7 ಕ್ಷೇತ್ರಗಳಲ್ಲಿ ಜೆಡಿಎಸ್ ಸ್ಪರ್ಧಿಸುತ್ತಿದ್ದಾರೆ ಬಿಜೆಪಿ ಮಂಡ್ಯ ಹೊರತುಪಡಿಸಿ ಮಿಕ್ಕೆಲ್ಲ ಕ್ಷೇತ್ರಗಳಲ್ಲಿ ತನ್ನ ಉಮೇದುವಾರರನ್ನು ಕಣಕ್ಕಿಳಿಸುವುದಾಗಿ ಪ್ರಕಟಿಸಿದೆ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹಾಗೂ ಕೇಂದ್ರ ಸಚಿವ ಮತ್ತು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಬೆಂಗಳೂರು ಉತ್ತರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದರೆ ಇವರ ವಿರುದ್ದ ಸಚಿವ ಕೃಷ್ಣ ಬೈರೇಗೌಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಾವು ಏರುತ್ತಿದ್ದು ಅಭ್ಯರ್ಥಿಗಳು ಚುನಾವಣಾ ಸಿದ್ಧತೆ ನಡೆಸುತ್ತಿದ್ದಾರೆ ಈ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೃಷ್ಣ ಬೈರೇಗೌಡ ನಿನ್ನೆ ಜೆಡಿಎಸ್ ಕಚೇರಿಗೆ ಭೇಟಿ ನೀಡಿ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಅವರೊಂದಿಗೆ ಜಂಟಿ ಚುನಾವಣಾ ಪ್ರಚಾರದ ಕುರಿತು ಚರ್ಚೆ ನಡೆಸಿದರು ಈ ವೇಳೆ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಹಲವು ಪ್ರಮುಖರು ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲೆಯ ಹಿರಿಯ ನಾಯಕ ಮಾದೇಗೌಡ ಅವರನ್ನು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮಂಡ್ಯದಲ್ಲಿ ನಿನ್ನೆ ಭೇಟಿ ಮಾಡಿ ಚರ್ಚೆ ನಡೆಸಿದರು ಬಳಿಕ ಅವರು ಸಂಕಷ್ಟದಲ್ಲಿದ್ದ ಮಂಡ್ಯ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ಚುನಾವಣಾ ಆಯೋಗದ ಅನುಮತಿ ಪಡೆದು 17 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಇದರಿಂದ ಮೈಶುಗರ್ ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡುತ್ತಿದ್ದ ರೈತರ ಮೊಗದಲ್ಲಿ ನಗು ಬಂದಿದೆ ಎಂದರು ಪಕ್ಷೇತರ ಅಭ್ಯರ್ಥಿಗೆ ಜಿಲ್ಲೆಯ ಜನರ ಕಷ್ಟ ಸುಖಗಳ ಅರಿವಿಲ್ಲ ಸಿನಿಮಾಗಳಲ್ಲಿ ಸಂಭಾಷಣೆ ಹೇಳುವ ರೀತಿ ಪ್ರಚಾರ ಮಾಡುತ್ತಾ ಜನರನ್ನು ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ದೂರಿದರು ಭಾರತದ ಆರ್ಥಿಕತೆಯ ಗಾತ್ರ 200 ಲಕ್ಷ ಕೋಟಿಯಾಗಿದ್ದು ಕಾಂಗ್ರೆಸ್ ಪ್ರಣಾಳಿಕೆ ಭಾಗವಾಗಲಿರುವ ನ್ಯಾಯ ಯೋಜನೆಯ ಜಾರಿಗೆ ಸೂಕ್ತ ವಾತಾವರಣ ನಿರ್ಮಾಣವಾಗಿದೆ ಎಂದು ಕಾಂಗ್ರೆಸ್ ನಾಯಕ ಹಾಗೂ ಕೇಂದ್ರದ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂ ತಿಳಿಸಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ತ್ವರಿತಗತಿಯ ಆರ್ಥಿಕ ವೃದ್ಧಿಯ ವಾತಾವರಣ ನಿರ್ಮಾಣವಾಗಿದ್ದು ಈ ವೃದ್ಧಿಗತಿ ಮುಂದಿನ 5 ವರ್ಷಗಳಲ್ಲೂ ಮುಂದುವರಿಯುತ್ತದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಕೆಲವು ವರ್ಷಗಳ ಹಿಂದೆ ಅಂದಿನ ಆರ್ಥಿಕ ನೀತಿಯಲ್ಲಿ ನ್ಯಾಯನಂತಹ ಯೋಜನೆ ಜಾರಿ ಮಾಡುವುದು ಕಷ್ಟ ಸಾಧ್ಯವಾಗಿತ್ತು ಎಂದರು ಈ ಮಧ್ಯೆ ಖ್ಯಾತ ಚಿತ್ರನಟಿ ಊರ್ಮಿಳಾ ಮಾತೋಂಡ್ಕರ್
ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ ತರುವಾಯ ರಂದೀಪ್ ಸುರ್ಜೇವಾಲಾ ಸಮ್ಮುಖದಲ್ಲಿ ನಿನ್ನೆ ಪಕ್ಷಕ್ಕೆ ಸೇರ್ಪಡೆಯಾದರು. ಸಕ್ರಿಯ ರಾಜಕಾರಣಕ್ಕೆ ಪ್ರವೇಶಿಸಿರುವ ಈ ದಿನ ಮಹತ್ವದ್ದೆಂದು ಊರ್ಮಿಳಾ ತಿಳಿಸಿದರು. ಪರಮಪೂಜ್ಯ ಮಹಾತ್ಮ ಗಾಂಧೀಜಿ, ಪಂಡಿತ್ ಜವಾಹರಲಾಲ್ ನೆಹರೂಜಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇನ್ ಲೋಗೋ ಕೆ ವಿಚಾರೋ ಪೇ ಟಿಕಿ ಹುಯಿ ಹೈ. ಗೋವಾದಲ್ಲಿ ಉಪಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ್ರವಾದಿ ಗೋಮಾಂತಕ ಪಕ್ಷ ಎಂಜಿಪಿ ಶಾಸಕ ಸುದೀನ್ ಧಾವ್ಲಿಕರ್ ಅವರನ್ನು ಪ್ರಮೋದ್ ಸಾವಂತ್ ಸಚಿವ ಸಂಪುಟದಿಂದ ಕೈಬಿಡಲಾಗಿದೆ. ಬಿಜೆಪಿ ನೇತೃತ್ವದ ಗೋವಾ ರಾಜ್ಯ ಸರ್ಕಾರದಲ್ಲಿ ಎಂಜಿಪಿ ಮಿತ್ರ ಪಕ್ಷವಾಗಿದೆ. ಎಂಜಿಪಿಯ ಮೂರನೇ ಎರಡರಷ್ಟು ಸದಸ್ಯರ ಬಣ ಬಿಜೆಪಿಯಲ್ಲಿ ವಿಲೀನವಾಗಿರುವ ಹಿನ್ನೆಲೆಯಲ್ಲಿ ಈ ರಾಜಕೀಯ ಬೆಳವಣಿಗೆಯಾಗಿದೆ. ಈ ವಿಲೀನದೊಂದಿಗೆ ಗೋವಾ ವಿಧಾನಸಭೆಯಲ್ಲಿ ಬಿಜೆಪಿಯ ಬಲ 12-14 ಏರಿಕೆಯಾಗಿದೆ. ಗದಗ ನಗರದ ಬಸ್ ನಿಲ್ದಾಣದಲ್ಲಿ ಚುನಾವಣಾ ಸ್ವೀಪ್ ಸಮಿತಿಯಿಂದ ವಿವಿಪ್ಯಾಟ್ ಮೂಲಕ ಮತದಾನ ಮಾಡುವ ಬಗ್ಗೆ ಮತದಾರರಲ್ಲಿ ಅರಿವು ಮೂಡಿಸಲು ವಿವಿಪ್ಯಾಟ್ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ರಾತ್ಯಕ್ಷಿಕೆಯಲ್ಲಿ ನೂರಾರು ಪ್ರಯಾಣಿಕರು, ಯುವ ಮತದಾರರು, ಸಾರಿಗೆ ಅಧಿಕಾರಿಗಳು ಮತದಾನ ಮಾಡುವ ಮೂಲಕ ಜಾಗೃತಿ ಪಡೆದುಕೊಂಡರು. ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮತದಾರರು, ನಾವು ಮೊದಲ ಬಾರಿಗೆ ಮತದಾನ ಮಾಡಲಿದ್ದು ಇವಿಎಂನಲ್ಲಿ ಮತದಾನ ಮಾಡಿ ಅದನ್ನು ವಿವಿಪ್ಯಾಟ್ನಲ್ಲಿ ಖಚಿತಪಡಿಸಿಕೊಳ್ಳುವ ಬಗ್ಗೆ ಗೊಂದಲ ಹಾಗೂ ಭಯಗಳಿದ್ದವು. ಚುನಾವಣಾ ಅಧಿಕಾರಿಗಳ ಪ್ರಾತ್ಯಕ್ಷಿಕೆಯಿಂದ ಈಗ ಅರಿವು ಮೂಡಿದ್ದು ಮತದಾನ ಮಾಡಲು ಸಿದ್ದರಾಗಿದ್ದೇವೆ ಎಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಚುನಾವಣೆಗೆ ಸಂಬಂಧಪಟ್ಟಿರುವಂಥ ಮಷಿನ್ಗಳನ್ನು ನೋಡಿದೆ. ನೋಡಿದಾಗ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಮಾಹಿತಿ ತಗೊಂಡಾಗ ತುಂಬ ಖುಷಿಯಾಯಿತು. ಟ್ರಾನ್ಸ್ಪರೆಂಟ್ ಆದಂಥ ಕೆಲವೊಂದು ಕೆಲಸಗಳು ನಮಗೆ ಸಾರ್ವಜನಿಕ ನೆಮ್ಮದಿಯನ್ನು ಉಂಟು ಮಾಡ್ತಾವು. ನಮ್ಮೆಲ್ಲ ಈ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕ ಪ್ರಯಾಣಿಕರಿಗೆ ಮತ್ತು ನಮ್ಮೆಲ್ಲ ಸಿಬ್ಬಂದಿಗಳಿಗೆ ಅದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಜನರಿಗೆ ಪ್ರತಿಯೊಬ್ಬರು ಮತವನ್ನು ಯಾವ ರೀತಿಯಾಗಿ ಹಾಕ್ಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಕೊಟ್ಟು ಬಹಳಷ್ಟು ಅನುಕೂಲ ಮಾಡಿಕೊಟ್ಟಿರುತ್ತಾರೆ. ಈ ಎಲ್ಲ ನಮ್ಮ ಬಸ್ ನಿಲ್ದಾಣದ ನಿಯಂತ್ರಕರು ಜೊತೆಗೆ ಎಲ್ಲ ಸಿಬ್ಬಂದಿ ವರ್ಗದವರು ಸಹಿತ ತುಂಬಾ ಸಹಕಾರ ನೀಡಿದ್ರು. ಜೊತೆಗೆ ಪ್ರಯಾಣಿಕರು ಸಹಿತ ಉತ್ಸುಕತೆಯಿಂದ ಭಾಗವಹಿಸಿ ವಿವಿಪ್ಯಾಟ್ ಈ ಹೊಸ ಮಿಷಿನ್ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತದೆ ಅನ್ನೋದನ್ನ ತಿಳಿದುಕೊಂಡರು. ಭಾರತೀಯ ಸ್ಟೇಟ್ ಬ್ಯಾಂಕ್ ನೇತೃತ್ವದ ಬ್ಯಾಂಕ್ಗಳ ಒಕ್ಕೂಟ ಆರ್ಥಿಕ ಅಪರಾಧಿ ವಿಜಯ್ ಮಲ್ಯ ಅವರ ಷೇರುಗಳ ಮಾರಾಟದಿಂದ ಸುಮಾರು 1,000 ಕೋಟಿ ರೂಪಾಯಿ ಪಡೆದುಕೊಂಡಿದೆ ಎಂದು ಜಾರಿ ನಿರ್ದೇಶನಾಲಯ ತಿಳಿಸಿದೆ. ಯುನೈಟೆಡ್ ಬ್ರೇವರೀಸ್ ಹೋಲ್ಡಿಂಗ್ಸ್ ಲಿಮಿಟೆಡ್ನಲ್ಲಿ ಮಲ್ಯ ಹೊಂದಿದ್ದ ಸುಮಾರು 74 ಲಕ್ಷ ಷೇರುಗಳ ಮಾರಾಟದ ಮೂಲಕ ಬೆಂಗಳೂರು ಮೂಲದ ಸಾಲ ವಸೂಲಾತಿ ನ್ಯಾಯಾಧೀಕರಣ ಈ ಮೊತ್ತವನ್ನು ಪಡೆದುಕೊಂಡಿದೆ. ಆರ್ಥಿಕ ಅಪರಾಧ ಹಿನ್ನೆಲೆಯಲ್ಲಿ ಭಾರತ ತೊರೆದು ಲಂಡನ್ಗೆ ಪಲಾಯನ ಮಾಡಿರುವ ಉದ್ಯಮಿ ವಿಜಯ್ ಮಲ್ಯ ಅವರ ಹಲವು ಸ್ಥಿರಾಸ್ತಿಗಳನ್ನು ಈಗಾಗಲೇ ಜಾರಿ ನಿರ್ದೇಶನಾಲಯ ಮುಟ್ಟುಗೋಲು ಹಾಕಿಕೊಂಡಿದೆ. ವಿದೇಶದಲ್ಲಿರುವ ಉದ್ಯಮಿಯನ್ನು ಭಾರತಕ್ಕೆ ಕರೆತರಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ವಿಶ್ವ ರಂಗಭೂಮಿ ದಿನಾಚರಣೆ ಅಂಗವಾಗಿ ಮಹಾಕವಿ ಕಾಳಿದಾಸನ ಮೇಘದೂತ ದರ್ಶನ ನಾಟಕ ಪ್ರದರ್ಶನವನ್ನು ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು. ಮಾಲತೇಶ್ ಬಡಿಗೇರ್ ನಿರ್ದೇಶನದಲ್ಲಿ ಕಲಾವಿದರು ನಾಟಕ ಪ್ರದರ್ಶಿಸಿದರು. ಹಂಸಜ್ಯೋತಿ ಸಂಸ್ಥೆ ಬೆಂಗಳೂರಿನಲ್ಲಿ ನಿನ್ನೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ದಾರಾ ಬೇಂದ್ರೆ ಸ್ಮರಣೆ ಹಾಗೂ ಹಂಸಜ್ಯೋತಿ ಸನ್ಮಾನ ಪ್ರಶಸ್ತಿ ಪ್ರದಾನ ಹಮ್ಮಿಕೊಂಡಿತ್ತು. ಹಿರಿಯ ಗಾಯಕಿ ಬಿಕೆ ಸುಮಿತ್ರ ಕಾರ್ಯಕ್ರಮ ಉದ್ಘಾಟಿಸಿ ಗಾಯಕ ಕಿಕ್ಕೇರಿ ಕೃಷ್ಣಮೂರ್ತಿ ಸೇರಿದಂತೆ ಪ್ರಶಸ್ತಿ ಪುರಸ್ಕೃತರನ್ನು ಸನ್ಮಾನಿಸಿದರು. ಸುದೆಯನ್ನು ಆರಿಸಿರುವಂತಹ ಮಾನ್ಯರಿಗೆ
ರಸ್ತೆ ವಿಭಜಕಕ್ಕೆ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದ ಪರಿಣಾಮ 25ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿರುವ ಘಟನೆ ಬೆಂಗಳೂರಿನ ರಾಜಾಜಿನಗರದ ಮೊದಲನೇ ಹಂತದಲ್ಲಿ ನಿನ್ನೆ ನಡೆದಿದೆ. ಕಾವಲ್ ಬೈರಸಂದ್ರದಿಂದ ಮಾಗಡಿ ರಸ್ತೆಯ ಕೆಎಚ್ಬಿ ಕಾಲೋನಿ ಕಡೆ ಹೋಗುತ್ತಿದ್ದ 180A ಬಿಎಂಟಿಸಿ ಬಸ್ ರಾಜಾಜಿನಗರದ ಮೊದಲ ಹಂತದ ಮೇಲ್ಸೇತುವೆ ಹತ್ತಲು ವೇಗವಾಗಿ ಹೋಗಿ ಈ ಘಟನೆ ನಡೆದಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಬಿಎಂಟಿಸಿ ಅಧಿಕಾರಿಗಳು ಹಾಗೂ ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದರು. ಮಲೇಷಿಯಾದ ಇಪೋದಲ್ಲಿ ನಡೆಯುತ್ತಿರುವ ಅಜ್ಲಾನ್ ಶಾ ಕಪ್ ಹಾಕಿ ಟೂರ್ನಿಯ ತನ್ನ ಮೂರನೇ ಲೀಗ್ ಪಂದ್ಯದಲ್ಲಿ ಭಾರತ ಕೆನಡಾವನ್ನು 7-3 ಗೋಲುಗಳ ಅಂತರದಲ್ಲಿ ಪರಾಭವಗೊಳಿಸಿ ಫೈನಲ್ ಪಂದ್ಯದತ್ತ ಚಿತ್ತ ಹರಿಸಿದೆ. ಮಲೇಷಿಯಾ ತಂಡದ ವಿರುದ್ಧ 4-2 ಅಂತರದಿಂದ ಗೆಲುವು ಸಾಧಿಸಿದ ಭಾರತ ಮನ್ದೀಪ್ ಸಿಂಗ್ ಹ್ಯಾಟ್ರಿಕ್ ಗೋಲುಗಳ ನೆರವಿನಿಂದ 7-3 ಅಂತರದಲ್ಲಿ ಗೆಲುವು ಸಾಧಿಸಿತು. 12 ನಿಮಿಷದಲ್ಲಿ ವರುಣ್ ಕುಮಾರ್ ಪೆನಾಲ್ಟಿ ಕಾರ್ನರ್ ಮೂಲಕ ಮೊದಲ ಗೋಲು ಗಳಿಸಿದರು. ಬಳಿಕ ಮನುಪ್ರೀತ್ ಸಿಂಗ್ 20 ನಿಮಿಷದಲ್ಲಿ ಗೋಲು ಬಾರಿಸಿ ಮುನ್ನಡೆ ಕಾಯ್ದುಕೊಂಡರು. ಅಂತಿಮವಾಗಿ ಭಾರತ 7-3 ಅಂತರದಲ್ಲಿ ಗೆಲುವು ಸಾಧಿಸಿತು. ಭಾರತ ನಾಳೆ ಪೋಲೆಂಡ್ ವಿರುದ್ಧ ತನ್ನ ಕೊನೆಯ ರೌಂಡ್ ರಾಬಿನ್ ಪಂದ್ಯವಾಡಲಿದ್ದು ಶನಿವಾರ ಫೈನಲ್ಸ್ ಪಂದ್ಯ ನಡೆಯಲಿದೆ. ತೈಪೇಯ ತಯೋ ಯುವಾನ್ನಲ್ಲಿ ನಡೆಯುತ್ತಿರುವ 12ನೇ ಏಷ್ಯನ್ ಏರ್ಗನ್ ಪಂದ್ಯಾವಳಿಯ 10 ಮೀಟರ್ ಏರ್ ಪಿಸ್ತೂಲು ಮಿಶ್ರ ತಂಡ ಸ್ಪರ್ಧೆಯಲ್ಲಿ ಭಾರತದ ಮನು ಭಾಕರ್ ಮತ್ತು ಸೌರಭ್ ಚೌಧರಿ ಚಿನ್ನದ ಪದಕ ಪಡೆದಿದ್ದಾರೆ. ಭಾರತದ ಈ ಯುವ ಜೋಡಿ 5 ತಂಡಗಳಲ್ಲಿ 484.8 ಅಂಕದೊಂದಿಗೆ ಪದಕಕ್ಕೆ ಪಾತ್ರವಾಯಿತು. ಇದಕ್ಕೂ ಮೊದಲು ನಡೆದ ಅರ್ಹತಾ ಸುತ್ತಿನಲ್ಲಿ ಮನು ಮತ್ತು ಸೌರಭ್ 784 ಅಂಕ ಕಲೆಹಾಕಿ ವಿಶ್ವ ದಾಖಲೆ ನಿರ್ಮಿಸಿದ್ದರು. ಭಾರತದ ಯುವ ಜೋಡಿ ರಷ್ಯಾದ ವಿಟಾಲಿನಾ ಬರ್ಟ್ಸ್ ರಾಸ್ಕಿನಾ ಮತ್ತು ಆರ್ಟಮ್ ಚಿರ್ನೌಸೋವ್ ಅವರ ಹೆಸರಿನಲ್ಲಿದ್ದ ದಾಖಲೆಯನ್ನು ಅಳಿಸಿ ಹಾಕಿತು. ವಿಟಾಲಿನಾ ಮತ್ತು ಆರ್ಟಮ್ ಅವರು 5 ದಿನಗಳ ಹಿಂದೆ ನಡೆದಿದ್ದ ಯುರೋಪಿಯನ್ ಚಾಂಪಿಯನ್ಶಿಪ್ನ ಅರ್ಹತಾ ಪಂದ್ಯದಲ್ಲಿ ವಿಶ್ವ ದಾಖಲೆ ಬರೆದಿದ್ದರು. ಇದೇ ವಿಭಾಗದಲ್ಲಿ ಕಣದಲ್ಲಿದ್ದ ಭಾರತದ ಅನುರಾಧ ಮತ್ತು ಅಭಿಷೇಕ್ ವರ್ಮಾ ಕೂಡ ಫೈನಲ್ ಪ್ರವೇಶಿಸಿದರು. ಈ ಜೋಡಿ 372.1 ಅಂಕ ಕಲೆಹಾಕಿ 4ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿತು. ದೆಹಲಿಯಲ್ಲಿ ನಡೆಯುತ್ತಿರುವ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಮತ್ತು ಪಿವಿ ಸಿಂಧು ಶುಭಾರಂಭ ಮಾಡಿದ್ದಾರೆ. ಕಿಡಂಬಿ ಶ್ರೀಕಾಂತ್ ಹಾಂಕಾಂಗ್ನ ವಾಂಗ್ ವಿಂಕಿ ವಿನ್ಸೆಂಟ್ ಅವರನ್ನು 21-16, 18-21, 21-19 ಮಣಿಸಿದರು. ಮಹಿಳೆಯರ ಸಿಂಗಲ್ಸ್ ವಿಭಾಗದ ಆರಂಭಿಕ ಸುತ್ತಿನ ಹಣಾಹಣಿಯಲ್ಲಿ ಪಿವಿ ಸಿಂಧು 21-8, 21-13 ನೇರ ಗೇಮ್ಗಳಿಂದ ಭಾರತದವರೇ ಆದ ಮುಗ್ಧ ಆಗ್ರೇಯ ಅವರನ್ನು ಸೋಲಿಸಿದರು. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಶುಭಂಕರ್ ಡೇ ಮೊದಲ ಸುತ್ತಿನಲ್ಲಿ ಇಂಡೋನೇಷ್ಯಾದ ಟಾಮಿ ಸುಗ್ಯಾರ್ಥೋಗೆ ಆಘಾತ ನೀಡಿದರು. ಇನ್ನೊಂದು ಪಂದ್ಯದಲ್ಲಿ ಎಚ್ಎಸ್ ಪ್ರಣಯ್ ಥಾಯ್ಲೆಂಡ್ನ ಕೆಂಟಪಾನ್ ವಾಂಗ್ ಚಾರೋಯನ್ ಎದುರು ವಿಜಯಶಾಲಿಯಾದರು. 5ನೇ ಶ್ರೇಯಾಂಕದ ಆಟಗಾರ ಸಮೀರ್ ವರ್ಮಾ ಡೆನ್ಮಾರ್ಕ್ನ ರಸ್ಮಸ್ ಗೆಮ್ಕೆ ಅವರನ್ನು ಸೋಲಿಸಿದರು. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಭಾರತದ ಬತ್ತಳಿಕೆಗೆ ಆಕಾಶ ಪತಾಸ್ತ್ರ, ಲೈವ್ ಸ್ಯಾಟಲೈಟ್ ಹೊಡೆದುರುಳಿಸಿದ ಕ್ಷಿಪಣಿ 3 ನಿಮಿಷದಲ್ಲಿ ಯಶಸ್ವಿ ಕಾರ್ಯಾಚರಣೆ, ಅಮೆರಿಕ ರಷ್ಯಾ ಚೀನಾ ಗುಂಪು ಸೇರಿದಂತೆ ಭಾರತ. ಪ್ರಚಾರಕ್ಕಿಂತ ಸ್ವೀಪ್ ಸಮಿತಿ ಸದ್ದೇ ಹೆಚ್ಚು, ವಿದ್ಯಾರ್ಥಿಗಳು, ಶಿಕ್ಷಕರು, ಆಶಾ ಅಂಗನವಾಡಿ ಕಾರ್ಯಕರ್ತೆಯರು, ಸರ್ಕಾರಿ ನೌಕರರು, ಕಲಾವಿದರನ್ನು ಬಳಸಿ ಜಾಗೃತಿ. ಅನಧಿಕೃತ ಮಳಿಗೆಗಳ ತೆರವಿಗೆ 2 ವಾರ ಗಡುವು, ನಿಯಮ ಉಲ್ಲಂಘಿಸಿ ಮಾರುಕಟ್ಟೆಗಳಲ್ಲಿ ನಿರ್ಮಿಸಿರುವ ಕಟ್ಟಡ ತೆರವಿಗೆ ಹೈಕೋರ್ಟ್ ಸೂಚನೆ. ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಸುಲಭವಲ್ಲ, ವದಂತಿಗೆ ಕಿವಿಗೊಡದೆ ಭಯಮುಕ್ತರಾಗಿ ಪರೀಕ್ಷೆ ಎದುರಿಸಿ ಡಾ ಪಿಸಿ ಜಾಫರ್. ಸುಲ್ತಾನ್ ಅಜ್ಲಾನ್ ಶಾ ಕಪ್ ಹಾಕಿ ಕೆನಡಾ ವಿರುದ್ದ ಭಾರತಕ್ಕೆ ಭರ್ಜರಿ ಜಯ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ, ಪ್ರಯಾಣಿಕರಿಗೆ ತಟ್ಟಿದ ಠೇವಣಿ ಬಿಸಿ, ಮೆಟ್ರೋ ಟ್ರಾವೆಲ್ ಕಾರ್ಡ್ನಲ್ಲಿ ಕನಿಷ್ಠ 50 ರೂಪಾಯಿ ಕಡ್ಡಾಯ, ಇದ್ದಕ್ಕಿದ್ದಂತೆ ನಿಯಮ ಜಾರಿ. ಬಿಸಿಲ ತಾಪ, ಉತ್ತರ ಕರ್ನಾಟಕ ಕಚೇರಿಗಳ ಸಮಯ ಬದಲು, ಬೆಳಿಗ್ಗೆ 8ರಿಂದ 1:30ರವರೆಗೆ ಕಾರ್ಯನಿರ್ವಹಣೆ. ಫ್ಲೈಓವರ್ನ ವಿಭಜಕ ಹತ್ತಿ ಪಲ್ಟಿ ಹೊಡೆದ ಬಿಎಂಟಿಸಿ ಬಸ್, ವೆಸ್ಟ್ ಆಫ್ ಕಾರ್ಡ್ ರಸ್ತೆ ರಾಜಾಜಿನಗರ 1ನೇ ಬ್ಲಾಕ್ನಲ್ಲಿ ಘಟನೆ. ಸೀಸನ್ಗೆ ಮುನ್ನವೇ ಮಾರುಕಟ್ಟೆಗೆ ಮಾವು, ರಾಮನಗರ ಮೈಸೂರಿನಿಂದ ಬಂದಿವೆ ಹಣ್ಣುಗಳು. ಜಯದ ವಿಶ್ವಾಸದಲ್ಲಿ ಕೊಹ್ಲಿ ಪಡೆ, ಆರ್ಸಿಬಿ ಮುಂಬೈ ಇಂಡಿಯನ್ಸ್ ಹಣಾಹಣಿ ಇಂದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಮೂರನೇ ಹಂತದ ಚುನಾವಣೆ ರಾಜ್ಯದ 14 ಸೇರಿ ಒಟ್ಟು 115 ಲೋಕಸಭಾ ಕ್ಷೇತ್ರಗಳಿಗೆ ಇಂದು ಅಧಿಸೂಚನೆ ಪ್ರಕಟ ನಾಮಪತ್ರ ಸಲ್ಲಿಕೆ ಆರಂಭ ಎರಡನೇ ಹಂತದ ಚುನಾವಣೆಗೆ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳ 455 ನಾಮಪತ್ರ ಪರಿಶೀಲನೆ ವಿಜಯ ಮಲ್ಯ ಷೇರುಗಳ ಮಾರಾಟ ಬ್ಯಾಂಕ್ಗಳ ಒಕ್ಕೂಟಕ್ಕೆ 1000 ಕೋಟಿ ರೂಪಾಯಿ ಜಾರಿ ನಿರ್ದೇಶನಾಲಯ ಏಷ್ಯನ್ ಏರ್ಗನ್ ಶೂಟಿಂಗ್ ಚಾಂಪಿಯನ್ಶಿಪ್ ಭಾರತದ ಮನುಭಾಕ ಸೌರಭ್ ಚೌಧರಿಗೆ ಚಿನ್ನದ ಪದಕ ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ ನಮಸ್ಕಾರ